Hey everyone, what's up? Lovely, lovely, awesome student. Second QC students, ಸ್ವಾಗತ ಸುಸ್ವಾಗತ ರಿಯೋ ಅಕಾಡೆಮಿ ಅಂತ. ಗೈಸ್, ದಿಸ್ ಇಸ್ ಅ ಪಾರ್ಟ್ ಟೂ ಇದೆ. ಪಾರ್ಟ್ ಒನ್ ದಲ್ಲಿ ನಾವು ಪಾರ್ಟ್ನರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಗುಡ್ ಸೆಷನ್, ಬಟ್ ನಿನ್ನೆ ಏನೋ ಒಂದು ಕಾರಣಕ್ಕೆ ಕರೆಂಟ್ ಹೋಗಿತ್ತು. ಸೊ ಈಗ ಕಂಟಿನ್ಯೂ ಮಾಡೋಣ. ಫಸ್ಟ್ ಟೆಲ್ ಮೀ, ಈಸ್ ಮೈ ವಾಯ್ಸ್ ಇಸ್ ಕ್ಲಿಯರ್? ಬಚ್ಚೋ ಬೇಗ ಬೇಗ ಹೇಳ್ರಿಪ್ಪ, ವಾಯ್ಸ್ ಕ್ಲಿಯರ್ ಕಾಣ್ತಾ ಇದೆ ನಿಮಗೆ? ಯು ಕ್ಯಾನ್ ಹಿಯರ್ ಮಿ ರೈಟ್? ಲೈಕ್ ಮಾಡಿರಿ ವಿಡಿಯೋನ, ಶೇರ್ ಮಾಡಿರಿ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ ಸಬ್ಸ್ಕ್ರೈಬ್ ಮಾಡಿರಿಪ್ಪ. ಓಕೆ, ಹಾಗಿದ್ರೆ ಏನು ಸರ್ ಈಗ? ಈಸ್ ಮೈ ವಾಯ್ಸ್ ಇಸ್ ಕ್ಲಿಯರ್ ಬಚ್ಚ? ಲೈಕ್ ಮಾಡಿದ್ರ? ಈಗ ಲಾಸ್ಟ್ ಕ್ಲಾಸ್ದಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ, ಒಂದು ನಿಮಿಷ. ಓಕೆ, ಲಾಸ್ಟ್ ಕ್ಲಾಸ್ದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಏನು ಸರ್ ಅದು? ನೋಡಿ, ಸೆಕೆಂಡ್ ಪಿ ಯು ಸಿದು ಅಕೌಂಟೆನ್ಸಿ ಈ ಸಲ ಹೌದಪ್ಪ ರ್ಯಾಂಕ್ ನಮ್ಮದೇ, ಈ ಸಲ ರ್ಯಾಂಕ್ ನಮ್ಮದೇ. ರಿಯೋ ಸ್ಟೂಡೆಂಟ್ಸ್ದು, ರಿಯೋ ಬಾಬಾ, ರಿಯೋ ಅಕಾಡೆಮಿ ಅಂತ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಹೌದಪ್ಪ, ಹೌದು ಪಕ್ಕ. ಸೊ ಮಕ್ಕಳೇ ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ, 100% ರಿಸಲ್ಟ್ ಕೊಡಕ್ಕೆ ಬರ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸ್ದಲ್ಲಿ ಏನು ಸರ್ ಲಾಸ್ಟ್ ಕ್ಲಾಸ್ದಲ್ಲಿ ಬಚ್ಚೋ, ನಾವು ನಿಮಗೆ ರೈಟ್ ಮೀನಿಂಗ್ ಆಫ್ ದಿ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಎಸೆನ್ಷಿಯಲ್ ಫೀಚರ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಆಗಿರ್ಬೋದು, ರೈಟ್ ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ಕೇಳಿದ್ದೆ ನಾನು, ಕಲಿಸಿದ್ದೆ, ಕರೆಕ್ಟ್? ಇನ್ ದ ಸೇಮ್ ಟೈಮ್ ಮೈ ಡಿಯರ್ ಸ್ಟೂಡೆಂಟ್, ಇನ್ ದ ಸೇಮ್ ಟೈಮ್ ಐ ಹ್ಯಾವ್ ಕವರ್ಡ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಲ್ಸೋ. ಗುಡ್ ಈವ್ನಿಂಗ್ ಸ್ನೇಹ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಲ್ಸೋ ಯಾವುದು ಸರ್? ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ ಏನಾಗುತ್ತೆ, ದಾಟ್ ವಿ ಹ್ಯಾವ್ ಡಿಸ್ಕಸ್. ಈಗ ಅದರ ಮೇಲೆ ಒಂದು ಸ್ಪಾನ್ಸ್ ಮಾಡೋಣ ಸರ್. ಎಸ್, ಲೆಟ್ಸ್ ಸ್ಟಾರ್ಟ್ ನೌ. ಒಂದು ನಿಮಿಷ, ದಯವಿಟ್ಟು ಫಸ್ಟ್ ಎಲ್ಲರೂ ಲೈಕ್ ಮಾಡಬೇಕಾಗಿ ವಿನಂತಿ. ಓಕೆ, ಪರ್ಫೆಕ್ಟ್ ಲೈಕ್ ಮಾಡಾಕ್ತೀರಾ. ಈಗ ನೋಡಿ, ಈಗ ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಲಾಸ್ಟ್ ಕ್ಲಾಸಲ್ಲಿ, ಈಗ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸ್ವಲ್ಪ ಕೇರ್ಲೆ. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಏನು? ಕಂಟೆಂಟ್ ಆಗಿ ಪಾರ್ಟ್ನರ್ಶಿಪ್ ಡೀಡ್ ಎಲ್ಲ ಆಗಿತ್ತು, ರೈಟ್? ಈಗ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದ್ರೆ, ಇಫ್ ದೇರ್ ಈಸ್ ನೋ ಪಾರ್ಟ್ನರ್ಶಿಪ್ ಸರ್, ಈಗ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದ್ರೆ, ನೆನಪಿಟ್ಕೊಡ್ರಿ, ಗಂಟು ಕಟ್ಕೊಡ್ರಿ, ಈಗ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ? ಈಕ್ವಲಿ ಆಗುತ್ತೆ. ಹೌದೋ ಇಲ್ಲ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ? ಈಕ್ವಲಿ. ಅಂದ್ರೆ ಏನ್ರಿ ಸರ್? ಉದಾಹರಣೆಗೆ ಅಸ್ಯೂಮ್ ದಟ್ ಬಚ್ಚೋ, ಈಗ ಮೂರು ಪಾರ್ಟ್ನರ್ಸ್ ಅದಾರೆ, ಎ ಬಿ ಸಿ ಅಂತ. ಏನರ ಪ್ರಾಫಿಟ್ ಆದ್ರೆ ಸಮಪಾಲು, ರೈಟ್? ಈಕ್ವಲಿ ಆಗುತ್ತೆ. ಓಕೆನಾ? ಓಕೆನಾ? ಸೊ ಒನ್ ಮೂರಿದ್ರೆ ಮೂರಾಗುತ್ತೆ. ಈಗ ನಾಲ್ಕು ಜನ ಇದ್ದಾರೆ ಸರ್, ನಾಲ್ಕು ಜನ ಇದ್ರೆ ಏನ್ ಸರ್? ಈಗ ಏನಪ್ಪ, ನಾಲ್ಕು ಜನ ಇದ್ರೆ ನಾಲ್ಕು ಭಾಗ ಮಾಡ್ತೀವಿ ನಾವು. ನಾಲ್ಕು ಜನ ಇದ್ರೆ ನಾಲ್ಕು ಭಾಗ ಮಾಡ್ತೀವಿ ಸರ್. ಐದು ಜನ ಇದ್ರೆ ಐದು ಭಾಗ ಮಾಡ್ತೀವಿ. ವಾಟ್ ಎವರ್, ಅದು 100 ರೂಪಾಯಿ ಆಗಲಿ, 1 ಲಕ್ಷ ಆಗಲಿ, 1 ಕೋಟಿ ಪ್ರಾಫಿಟ್ ಆಗಲಿ, ಸಮಪಾಲು. ಯಾವಾಗ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದ್ರೆ, ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಬಚ್ಚೋ ನೆನಪಿಟ್ಕೊಡ್ರಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ? ಈಕ್ವಲಿ ಆಗುತ್ತೆ. ನೆನಪಿಟ್ಕೊಡ್ರಿ. ಯಾವಾಗ ಸರ್? ಅಗ್ರಿಮೆಂಟ್ ಇಲ್ದಾಗ ಸರ್. ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಂಗಿಲ್ಲಪ್ಪ. ಈಗ ಇದೇ ಪ್ರಾಬ್ಲಮ್ದಲ್ಲಿ ಎ ಅನ್ನವ ಒಂದು 20 ಲಕ್ಷ ಹಾಕ್ಯಾನೆ, ಬಿ ಅನ್ನವ 5 ಲಕ್ಷ ಹಾಕಿದ್ದಾನೆ, ಸಿ ಅನ್ನವ ಒಂದು 30 ಲಕ್ಷ ಹಾಕಿದ್ದಾನೆ, ಡಿ ಎ ಒನ್ನ 10 ಲಕ್ಷ ಆಗಿದ್ದಾನೆ. ಸೊ ಇವಾಗ ಹೇಳ್ತಾನೆ ಈ ಬಿ ಸಿ ಅನ್ನವ, ಏನಪ್ಪ ನಾವು 30 ಲಕ್ಷ ಹಾಕಿದ್ದೀನಿ, ಇಂಟ್ರೆಸ್ಟ್ ಕೊಡ್ರಿಪ್ಪ ಕ್ಯಾಪಿಟಲ್ ಮ್ಯಾಗಂದ್ರೆ, ಇಲ್ಲಪ್ಪ ಬರಂಗಿಲ್ಲ ಸರ್. ಎದಕ್ಕೆ ಬರಂಗಿಲ್ಲರಿ? ವೆರಿ ಸಿಂಪಲ್ ಇದೆ ಇಲ್ಲಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸಿನ್ಸ್ ದೇರ್ ಇಸ್ ನೋ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಇಲ್ಲಿ. ಈಗ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇನ್ ಕ್ಯಾಪಿಟಲ್ ಬರುವುದಿಲ್ಲ, ರೈಟ್? ಇಂಟ್ರೆಸ್ಟ್ ಇನ್ ಕ್ಯಾಪಿಟಲ್ ನಾಟ್ ಅಲೌಡ್. ನೆನಪಿಟ್ಕೊಡ್ರಿ, ರಿಮೆಂಬರ್ ದಿಸ್. ಲೈಕ್ ಮಾಡಿರಿ ವಿಡಿಯೋನ. ಐ ಕ್ಯಾನ್ ಸಿ ಸೋ ಮೆನಿ ಗೈಸ್, 7 ಗೈಸ್ ಜಾಯ್ನ್ ಆಗಿದ್ರ, ಎಲ್ಲೂ ಲೈಕ್ ಮಾಡಿರಿ ವಿಡಿಯೋನ. ಟೆಲಿಗ್ರಾಮ್ ಚಾನಲ್ಗೆ ಮತ್ತೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ರಿ, ನೋಟ್ಸ್ ಎಲ್ಲ ಶೇರ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಸರ್, ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರಂಗಿಲ್ಲಪ್ಪ. ಈಗ ಡ್ರಾಯಿಂಗ್ಸ್ ಅಂದ್ರೆ ಏನ್ರಿ ಸರ್? ನೋಡಿ, ಯಾವುದೇ ಪಾರ್ಟ್ನರ್ ತನ್ನ ಸ್ವಂತ ಬಳಕೆ ಸಲುವಾಗಿ ಪರ್ಸನಲ್ ಯೂಸ್ಗೆ, ರೈಟ್? ಯಾವುದೇ ಪಾರ್ಟ್ನರ್ ಪರ್ಸನಲ್ ಯೂಸ್ಗೆ, ಸ್ವಂತ ಬಳಕೆ ಸಲುವಾಗಿ ಬಿಸ್ನೆಸ್ ಆಗಿ ಹಣ ತಗೊಂಡ್ರೆ ಅದಕ್ಕೆ ಅಂತೀವಿ ಡ್ರಾಯಿಂಗ್ಸ್ ಅಂತೀವಿ. ಸೊ ಇವಾಗ ಏನ್ ಸರ್? ಈಗ ನೋಡಪ್ಪ, ಸ್ವಲ್ಪ ಕೇಳ್ರಿ, ಇಲ್ಲಿ 3-4 ಪಾರ್ಟ್ನರ್ಸ್ ಇದ್ದಾರೆ. ಹೌದಪ್ಪ ಇದ್ದಾರೆ. ಇವ್ರಿಗೆ ಪ್ರಾಫಿಟ್ ವರ್ಷದಲ್ಲಿ ಒಮ್ಮೆ ಆಗುತ್ತೆ, ಬಟ್ ಇವ್ರದ್ದು ಪರ್ಸನಲ್ ಎಕ್ಸ್ಪೆನ್ಸಸ್ ಇದಾವೆ. ಏನು ಪರ್ಸನಲ್ ಎಕ್ಸ್ಪೆನ್ಸಸ್ ಇದಾವೆ. ಈ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಇವ್ರು ಏನ್ ಮಾಡ್ತಾರೆ? ವ್ಯವಹಾರದಾಗಿಂದು ಬಿಸ್ನೆಸ್ ದುಡ್ಡು
ಪರ್ಸನಲ್ ಯೂಸ್ ಮಾಡ್ತಾರೆ, ಅದಕ್ಕೆ ನಾವು ಡ್ರಾಯಿಂಗ್ಸ್ ಅಂತೀವಿ. ಈಗ ಯಾವುದೇ ಪಾರ್ಟ್ನರ್ ಪರ್ಸನಲ್ ಯೂಸ್ಗೆ ವ್ಯವಹಾರದ ದುಡ್ಡನ್ನು ತಗೊಂಡ್ರೆ ವಾಪಸ್ ಕೊಡುವಾಗ, ಅದನ್ನೇ ರಿಟರ್ನ್ ಮಾಡುವಾಗ, ಮರುಪಾವತಿ ಮಾಡುವಾಗ ಅದರ ಮೇಲೆ ಯಾವುದೇ ತರದ ಇಂಟ್ರೆಸ್ಟ್ ಬರುವುದಿಲ್ಲ. ಸರ್ ಯಾವಾಗ ಬಚ್ಚೋ, ಯಾವಾಗಂದ್ರೆ ಕೇಳ್ರಿ, ಇನ್ ದ ಕೇಸ್ ಆಫ್ ಆಬ್ಸೆನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್, ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹಾಗಿದ್ದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಬಿ ಚಾರ್ಜ್ ಆನ್ ಡ್ರಾಯಿಂಗ್ಸ್ ಮೇಡ್ ಬೈ ದಿ ಪಾರ್ಟ್ನರ್ ಈಸ್ ನಾಟ್ ಅಲೌಡ್, ನೋ ಇಂಟ್ರೆಸ್ಟ್ ಈಸ್ ಟು ಬಿ ಚಾರ್ಜ್. ನೆನಪಿ ಕೊಡ್ರಿ, ಇಂಟ್ರೆಸ್ಟ್ ಇಲ್ಲೇ ಚಾರ್ಜ್ ಮಾಡೋಕೆ ಬರಂಗಿಲ್ಲ. ಗೊತ್ತಾಗಿದೆಯಾ? ಗೊತ್ತಾದ್ರೆ ಒಂದು ಲೈಕ್ ಮಾಡಿ ವೀಡಿಯೋನ, ಬೇಗ 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 ಲೈಕ್ ಮಾಡ್ರಿ. ಓಕೆನಾ? ಓಕೆನಾ ಸರ್? ನೆಕ್ಸ್ಟ್ ಏನು ಸರ್? ಈಗ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಹಾಂ, ಈಗ ಇದೇ ನಮ್ಮ ಎಕ್ಸಾಂಪಲ್ ತಗೋರಿಪ್ಪ, ಇದೇ ಎಕ್ಸಾಂಪಲ್ ತಗೋರಿ. ಈಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ, ಆದರೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಬಿ ಅನ್ನವ ಏನು ಮಾಡಿದಾನಪ್ಪ ಅಂದರೆ ಲೋನ್ ಕೊಡೋಣ. ಯಾರಿಗೆ ಲೋನ್ ಕೊಡೋಣ? ಪಾರ್ಟ್ನರ್ಶಿಪ್ ಫಾರ್ಮಿಗೆ ಕೊಡೋದಾನೆ. ಸೊ ನೋಡ್ರಿ, ಇವ್ರು ಯಾರು? ಇವರೆಲ್ಲ ಇವರೆಲ್ಲ ಪಾರ್ಟ್ನರ್ಸ್. ಇವರು ಯಾರಿವರು? ಪಾರ್ಟ್ನರ್ಸ್ ಇವರು. ಇದೆಲ್ಲ ಸೇರಿಸಿ ಏನಾಗುತ್ತೆ? ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆಗುತ್ತೆ. ಹೌದಲ್ಲಪ್ಪ, ಹೌದಲ್ಲಪ್ಪ, ಪಾರ್ಟ್ನರ್ಶಿಪ್ ಫರ್ಮ್ ಆಗುತ್ತೆ. ಈಗ ಯಾದರ ಪಾರ್ಟ್ನರ್, ನೆನಪಿಕೊಡ್ರಿ, ಯಾದರ ಪಾರ್ಟ್ನರ್ ಪಾರ್ಟ್ನರ್ಶಿಪ್ ಫರ್ಮಿಗೆ ಲೋನ್ ಕೊಟ್ಟ ಅಂದ್ರೆ, ಪಾರ್ಟ್ನರ್ಶಿಪ್ ಫರ್ಮಿಗೆ ಲೋನ್ ಕೊಟ್ಟಿದ್ದಾನವ, ಕ್ಯಾಪಿಟಲ್ ಅಷ್ಟ ಲೋನ್ ಕೊಟ್ಟಿದ್ದಾನೆ, ಅವಾಗ ಇನ್ ದ ಕೇಸ್ ಆಫ್ ಅಬ್ಸೆನ್ಸ್ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲಪ್ಪ ಅಂದ್ರೆ ಏನಾಗುತ್ತೆ ಬಚ್ಚೋ? ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದ್ರೆ ಬಚ್ಚೋ ಇಲ್ಲಿ ಏನ್ ಮಾಡ್ತೀವಿ ನಾವು? 6% ಇಂಟ್ರೆಸ್ಟ್ ಕೊಡ್ತೀವಿ. ಏನ್ ಕೊಡ್ತೀವಿ? 6% ಪರ್ ಅನ್ನಮ್ ಇಂಟ್ರೆಸ್ಟ್ ಕೊಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಅಂಡರ್ಸ್ಟ್ಯಾಂಡಿಂಗ್ ರೈಟ್ ಬಚ್ಚೋ? ಬೇಗ 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 ಹೇಳ್ರಿಪ್ಪ, ಬೇಗ 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 ದಯವಿಟ್ಟು ಹೇಳ್ರಿ. ಅಂಡರ್ಸ್ಟ್ಯಾಂಡಿಂಗ್ ರೈಟ್? ಓಕೆನಾ ಸರ್? ನೆಕ್ಸ್ಟ್ ಏನ್ ಸರ್? ರೆಮ್ಯುನರೇಷನ್. ಯಾವ್ದರ ಪಾರ್ಟ್ನರ್ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಬರಂಗಿಲ್ಲ. ಹಾಗಿದ್ರೆ ಇದು ಕ್ವಶನ್ ಕೇಳ್ತಾರೆ ಸರ್. ಹೌದಪ್ಪ ಕೇಳ್ತಾರೆ ಸರ್. ಮತ್ತೆ ಹೆಂಗ್ ನೆನಪಿಟ್ಕೋಬೇಕ್ರಿ? ವೆರಿ ಸಿಂಪಲ್ ಕ್ವಶನ್. ಹೆಂಗ್ ಕೇಳ್ತಾರೆ ಸರ್ ನಮ್ಗೆ? ಯು ವಿಲ್ ಬಿ ವೇಡಿಂಗ್ ಕ್ವಶನ್. ಇನ್ ಕೇಸ್ ಆಫ್ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಬರ್ಕೊಡ್ರಿ ಇದನ್ನ. ಇನ್ ಕೇಸ್ ಆಫ್ ಅಬ್ಸೆನ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಏನಂತ ಗೊತ್ತ ಹೇಳಿದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಾಗಿದೆ. ಈಗ ಪಾರ್ಟ್ನರ್ಶಿಪ್ ಡೀಡ್ ಅಬ್ಸೆಂಟ್ ಇದ್ರೆ ಅವಾಗ ಏನಪ್ಪ? ಅವಾಗ ಪ್ರಾಫಿಟ್ ರೈಟ್ ಶೇರಿಂಗ್ ರೇಷಿಯೋ ಇದೆಯಲ್ಲ ಮಕ್ಕಳೇ, ಬಚ್ಚೋ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆಯಲ್ಲ ಏನಿದೆ? ಈಕ್ವಲಿ ಇದೆ. ಓಕೆನಾ? ಈಕ್ವಲಿ ಇದೆ ರೈಟ್. ಸೆಕೆಂಡ್ ಸರ್ ನೋಡಪ್ಪ, ಸೆಕೆಂಡ್ ಸಿಂಪಲ್ ಇದೆ. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅದೇ ರೀತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನ್ ಸರ್? ಈಗ ನಾಟ್ ಅಲೌಡ್, ನೆನಪಿಟ್ಕೊಡ್ರಿ. ಹಾ, ಇದು ಇಟ್ ಈಸ್ ನಾಟ್ ಅಲೌಡ್. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಸರ್. ಮುಂದೇನ್ರಿಪ್ಪ, ಯಾದರ ಪಾರ್ಟ್ನರ್ ಲೋನ್ ಕೊಟ್ಟ ಅಂದ್ರೆ ಇಂಟ್ರೆಸ್ಟ್ ಆನ್ ಲೋನ್. ಈಗ ನೆಕ್ಸ್ಟ್ ಕ್ಯಾಲ್ಕುಲೇಟರ್, ಸ್ಕೇಲ್, ಪೆನ್ಸಿಲ್, ಬುಕ್ ಸಿಸ್ಟಮ್ ಇಟ್ಕೊಡ್ರಿ, ಬಿಕಾಸ್ ವಿ ಆರ್ ಗೋಯಿಂಗ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ಇಟ್. ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಲೋನ್ ಏನಾಗತ್ತೀ? ಮ್ಯಾಕ್ಸಿಮಮ್ 6% ಪರ್ ಅನ್ನಮ್. ಓಕೆನಾ? ಓಕೆನಾ ಬಚ್ಚೋ? ಅರ್ಥ ಆಗಿದೆಯಾ? ಅರ್ಥ ಆದ್ರೆ ಎಸ್ ಅಂತ ಬರ್ರಿಪ್ಪ ಎಲ್ರು, ಎವ್ರಿ ಒನ್ ಸೇ ಸರ್. ನೆಕ್ಸ್ಟ್ ಸರ್, ಈಗ ನಾಲ್ಕನೇದು ಸ್ಯಾಲ್ರಿ ಟು ದ ಪಾರ್ಟ್ನರ್ ಏನೋ ಬರುವುದಿಲ್ಲ, ನಾಟ್ ಅಲೌಡ್. ಸ್ಯಾಲ್ರಿ ಟು ದ ಪಾರ್ಟ್ನರ್ ಈಸ್ ನಾಟ್ ಅಲೌಡ್. ಅರ್ಥ ಆದ್ರೆ ಪ್ಲೀಸ್ ಬರೀರಿ ಎಸ್ ಅಂತ, ಬೇಗ 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 ಹೇಳ್ರಿಪ್ಪ, ಎಸ್ ಸರ್, ಅಂಡರ್ಸ್ಟುಡ್ ಸರ್ ಅಂತ. ಅರ್ಥ ಆಗಿದ್ರೆ ಸರ್ ಎಸ್ ಸರ್, ಅಂಡರ್ಸ್ಟುಡ್ ಸರ್ ಅಂತ ಹೇಳಿ ಎವ್ರಿ ಒನ್ ಸರ್. ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್ ನೋಡ್ರಿ, ಅಕೌಂಟ್ಸ್ ಆಫ್ ದಿ ಫರ್ಮ್ದಲ್ಲಿ, ಪಾರ್ಟ್ನರ್ಶಿಪ್ದಲ್ಲಿ ಸ್ಪೆಷಲಿ ಯಾವೆಲ್ಲ ಅಕೌಂಟ್ ಬರ್ತಾರೆ? ಬಿಕಾಸ್ ನೋಡಿ, ಅಲ್ಟಿಮೇಟ್ಲಿ ನೀವು ಅಕೌಂಟಿಂಗ್ ಚಾಪ್ಟರ್, ಅಕೌಂಟೆನ್ಸಿ ಚಾಪ್ಟರ್ ನೀವು ಕಲಿಯಾಕತ್ತೀರಪ್ಪ ಅಂದರೆ ಅಕೌಂಟ್ಸ್ ಬೇಕೇ ಬೇಕಾಗುತ್ತೆ. ಅಕೌಂಟಿಂಗ್ ಸಬ್ಜೆಕ್ಟ್ ಪಾರ್ಟ್ನರ್ಶಿಪ್ದಾಗಂತೂ ಬಹಳ ವಾಸ್ಟ್ ಇದೆ. ಸೊ ಅದಕ್ಕೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ಇಲ್ಲೇ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್
ಕ್ಯಾಪಿಟಲ್ ಅಕೌಂಟ್ಸ್. ಹೌದಪ್ಪ ಹೌದು, ಕ್ಯಾಪಿಟಲ್ ಅಕೌಂಟ್ಸ್. ಈ ಅಕೌಂಟ್ಸ್ ಇದೆಯಲ್ಲ ಎಸ್ಪೆಷಲಿ ಪಾರ್ಟ್ನರ್ಶಿಪ್ ಫರ್ಮ್ದಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವಹಿಸ್ತದೆ. ಹೆಂಗ್ರಿ ಸರ್, ಈಗ ಸೆಕೆಂಡ್ ಪೀಸ್ದಲ್ಲಿ ಎಸ್ಪೆಷಲಿ ಯಾವುದು ಕ್ಯಾಪಿಟಲ್ ಅಕೌಂಟ್ ಇದೆಯಲ್ಲ ಈ ನೆನಪಿಟ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಈಗ ಏನು ಸರ್ ಸ್ಪೆಷಲ್ ಇದು ನೋಡಪ್ಪ, ನಿಮ್ಗೆ ಗೊತ್ತಿದೆ, ಎವ್ರಿ ಒನ್ ನೋಸ್ ದಟ್ ಕ್ಯಾಪಿಟಲ್ ಅಂದ್ರೇನು ಬಂಡವಾಳ. ಯಾವುದೇ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಾಕ್ತೀರ ಅಂದರೆ ಬಂಡವಾಳ ಬೇಕು, ರೈಟ್. ಈಗ ಪಾರ್ಟ್ನರ್ಶಿಪ್ ಫರ್ಮ್ದಲ್ಲಿ, ಪಾರ್ಟ್ನರ್ಸ್ ಏನಿರ್ತಾರಲ್ಲ ಬಂಡವಾಳ ಹೂಡಿಕೆ ಮಾಡ್ತಾರೆ, ದಿ ಇನ್ವೆಸ್ಟ್ ಮನಿ. ಸೊ ದಟ್ ಇನ್ವೆಸ್ಟ್ ಮಾಡ್ತಾರಲ್ಲ ಮನಿ, ದಟ್ ಈಸ್ ಕಾಲ್ಡ್ ಎಸ್ ಅ ಕ್ಯಾಪಿಟಲ್. ಹೌದಲ್ಲ, ಅದರದೊಂದು ಅಕೌಂಟ್ ತೆಗೆದಕ್ಕೆ ಅಂತೀವಿ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಅರ್ಥ ಆಗಿದೆ? ಅರ್ಥ ಆಗಿದೆಯಾ? ಅರ್ಥ ಆದರೆ ಎಸ್ ಅಂತ ಬರೀರಿ ಎಲ್ಲರೂ. ಎವ್ರಿ ಒನ್ ಸೇ ಎಸ್ ಸರ್, ರೈಟ್. ಸೊ ಹಾಗಿದ್ದರೆ, ಇಲ್ಲಿ ಏನು ಹೆಸರಿಲ್ಲ, ಫಿಕ್ಸ್ ಕ್ಯಾಪಿಟಲ್ ಇದೆ ಮತ್ತೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಇದೆ. ಗೊತ್ತಾಗಿದೆಯಾ? ಫಿಕ್ಸ್ ಕ್ಯಾಪಿಟಲ್ ಮತ್ತೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಇದೆ. ಈಗ ಫಿಕ್ಸ್ ಕ್ಯಾಪಿಟಲ್ ಯಾವುದು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಯಾವುದು, ಡೆಫಿನೆಟ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನೋಡ್ರಿ, ಪೈಲೆ ಫಿಕ್ಸ್ ಕ್ಯಾಪಿಟಲ್ ಇದೆ, ರೈಟ್. ಈಗ ಫಿಕ್ಸ್ ಕ್ಯಾಪಿಟಲ್ದಲ್ಲಿ ಕ್ಯಾಪಿಟಲ್ ಇರುತ್ತಲ್ಲ, ದಟ್ ಈಸ್ ಫಿಕ್ಸ್ ಇರುತ್ತೆ. ಏನ್ರಿ, ಕ್ಯಾಪಿಟಲ್ ಈಸ್ ಆಲ್ವೇಸ್ ಫಿಕ್ಸ್ ಇರುತ್ತೆ, ರೈಟ್. ಹಾ, ಇನ್ನೊಂದು ಅಕೌಂಟ್ ತೆಗಿತೀವಿ ನಾವು ಇಲ್ಲಿ, ಕರೆಂಟ್ ಅಕೌಂಟ್ ಅಂತ. ಆ ಕ್ಯಾಪಿಟಲ್ಗೆ ಏನು ಆ್ಯಡ್ ಮಾಡಬೇಕಾಗಿದ್ರೆ ಕರೆಂಟ್ ಅಕೌಂಟ್, ಲೆಸ್ ಮಾಡಬೇಕಂದ್ರೆ ಕರೆಂಟ್ ಅಕೌಂಟ್. ಸರ್ ಹೆಂಗ್ರಿಪ್ಪ ನೋಡ್ರಿ, ಅಂಡರ್ ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಒರಿಜಿನಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ದಿ ಪಾರ್ಟ್ನರ್ ಈಸ್ ಕ್ಯಾಪಿಟಲ್, ರೈಟ್. ಈಸ್ ಫಿಕ್ಸ್ ಇರ್ತದೆ, ಈಸ್ ಫಿಕ್ಸ್ ಇರ್ತದೆ. ಅಂಡ್ ಅದರ್ ಅಡ್ಜಸ್ಟ್ಮೆಂಟ್, ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಲೈಕ್ ಡ್ರಾಯಿಂಗ್ಸ್ ಆಗಿರ್ಬೋದು, ಶೇರ್ ಆಫ್ ದಿ ಪ್ರಾಫಿಟ್ ಆಗಿರ್ಬಹುದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬಹುದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬಹುದು, ಸ್ಯಾಲ್ರಿ ಆಗಿರ್ಬಹುದು, ಕಮಿಷನ್ ಆಗಿರ್ಬಹುದು, ರೈಟ್. ಇದೆಲ್ಲವನ್ನು ನಾವು ಸಪ್ರೇಟ್ ಅಕೌಂಟ್ ಅಲ್ಲಿ ತೆಗಿತೀವಿ. ದಟ್ ಅಕೌಂಟ್ ಇಸ್ ಕಾಲ್ಡ್ ಆಸ್ ಅ ಕರೆಂಟ್ ಅಕೌಂಟ್. ಸರ್ ಕರೆಂಟ್ ಅಕೌಂಟ್ ಹೂನಪ್ಪ, ಮನೆಯಾಗಿಂದ ಕರೆಂಟ್ ಅಲ್ಲ, ಅದು ಪರಿಸ್ಥಿತಿ ಇವಾಗಿಂದು, ಕರೆಂಟ್ಲಿ, ರೈಟ್, ಪ್ರೆಸೆಂಟ್, ರೈಟ್. ಪ್ರೆಸೆಂಟ್ ಏನಿದೆ ಅದಕ್ಕೆ ಅಕೌಂಟ್ ಇದೆ ಕರೆಂಟ್ ಅಕೌಂಟ್ ಅಂತ, ರೈಟ್. ಸರ್ ಒಂದು ಫಾರ್ಮ್ಯಾಟ್ ತೆಗೆದು ಬಿಟ್ರಿಪ್ಪ, ಹೂನ ತೆಗಿತೇನೆ. ನೋಡಿ, ಯಾವುದೇ ಥರದ ದೇರ್ ಫೋರ್ ದ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ ರಿಮೇನ್ಸ್ ಏನಾಗುತ್ತಿಲ್ಲ, ಫಿಕ್ಸ್ ಇರುತ್ತೆ. ಅದಕ್ಕೆ ನಾವು ಅಂತೀವಿ ಫಿಕ್ಸ್ ಮೆಥಡ್ ಅಂತೀವಿ. ಸರ್ ಹೆಂಗ್ರಿ, ಸ್ವಲ್ಪ ಕೇಳ್ರಿ, ಸ್ವಲ್ಪ ಕೇಳ್ರಿ. ಈಗ ಒಂದು ಎಕ್ಸಾಂಪಲ್ ತಗೋತೀನಿ, ಸೋ ದ್ಯಾಟ್ ನಿಮ್ಗೆ ಈಸಿ ಆಗುತ್ತೆ. ಉದಾಹರಣೆಗೆ, ಇಬ್ಬರು ಪಾರ್ಟ್ನರ್ಸ್ ಇದಾರಲ್ಲೇ, ರೈಟ್. ಇಬ್ಬರ ಪಾರ್ಟ್ನರ್ಸ್ ಇದ್ದಾರೆ, ಈ ಪಾರ್ಟ್ನರ್ಸ್ ಎ ಮತ್ತು ಬಿ ಅಂತಿದ್ದಾರೆ. ಸೊ ಈಗ ಸೆಕೆಂಡ್ ಪೀಸದಲ್ಲಿ ಇಂಥ ಅಕೌಂಟ್ ತೆಗೆಯೋದು ಕಾಮನ್. ನೀವು ಸ್ವಲ್ಪ ನೆನಪಿಟ್ಕೊರಿಪ್ಪ, ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಅಕೌಂಟ್ ಬಚ್ಚು, ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಅಕೌಂಟ್. ಸೊ ಯಾವುದು ಸರ್ ಈಗ, ಯಾವುದಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಪಾರ್ಟ್ನರ್ಶಿಪ್ ಕಲಿಬೇಕಂದ್ರೆ ಫಿಕ್ಸ್ ಕ್ಯಾಪಿಟಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬಚ್ಚು. ಓಕೆನಾ? ಓಕೆನಾ? ಸೊ ಲೈಕ್ ಮಾಡಿದ್ರೆ ವಿಡಿಯೋನ, ಸ್ಟಾರ್ಟ್ ಲೈಕಿಂಗ್ ದ ವಿಡಿಯೋ. ಸರ್ ಈಗೇನು ಸರ್ ಈಗ ಸ್ವಲ್ಪ ಕೇಳಪ್ಪ, ವೆರಿ ಸಿಂಪಲ್ ಆಗಿದೆ. ಸೊ ಬಚ್ಚೋ, ಇದಕ್ಕಂತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆನಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸರ್ ಇದಾಗತ್ತೆ ಡೆಬಿಟ್ ಸೈಡ್, ಹೌದು. ಇದಾಗತ್ತೆ ಕ್ರೆಡಿಟ್ ಸೈಡ್, ಹೌದಪ್ಪ. ಸೊ ಇಲ್ಲೇ ಪಾರ್ಟ್ನರ್ಸ್ ಎ ಮತ್ತು ಬಿ ಇಬ್ಬರಿದ್ದಾರೆ. ಮೂರಿದ್ರೆ ಮೂರು ತೆಗೀರಿ, ನಾಲ್ಕಿದ್ರೆ ನಾಲ್ಕು ತೆಗೀರಿ. ಬಟ್ ಮೋಸ್ಟ್ ಪ್ರಾಬ್ಲಿ ಸೆಕೆಂಡ್ ಪ್ಯೂಸಿಗೆ ನಿಮಗೆ ಮೂರು ಅಕೌಂಟ್ ಇರ್ತಾರೆ. ಈಗ ನಾವು ಫಸ್ಟ್ ಅಲ್ಲ, ಸೊ ಈ ಕೆಲಸ ಆಗತ್ತಾನೆ. ಸೊ ಹೋಗ್ತಾ ಹೋಗ್ತಾ ನಮಗೆ ಡೆಫಿನೆಟ್ಲಿ ವಿ ವಿಲ್ ಡೂ ದ್ಯಾಟ್. ಸೊ ಬಚ್ಚು, ಅದು ಡೆಬಿಟ್ ಆದರೆ ಇದೇನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಪರ್ಟಿಕ್ಯುಲರ್ಸ್ ಎ ಮತ್ತು ಬಿ, ರೈಟ್. ಪರ್ಟಿಕ್ಯುಲರ್ಸ್ ಎ ಮತ್ತು ಬಿ. ಓಕೆನಾ? ಕಾಣ್ತಾ ಇದೆಯಾ? ಕ್ಲಿಯರ್ ಆಗಿದೆಯಾ? ಸೊ ಬರ್ತಾರೆ ಬಚ್ಚು, ಆಲ್ ಈಸ್ ಓಕೆನಾ? ಬೇಗ 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 ಹೇಳ್ರಿಪ್ಪ, ರಿಸ್ಪಾಂಡ್ ಮಾಡಿ. ಐ ವಾಂಟ್ ಯುವರ್ ರಿಸ್ಪಾನ್ಸ್ ಮಾಡಿ. ಎಷ್ಟು ಉಂಟು? ಎಸ್ ಸರ್, ಅಂಡರ್ಸ್ಟುಡ್ ಸರ್, ಮುನ್ನಡ್ರಿಪ್ಪ ಅಂತ. ಅಕೌಂಟ್ಸ್ ತೆಗಿಬೇಕಾ ಸರ್? ಪಕ್ಕ ತೆಗಿಬೇಕಾಗುತ್ತೆ. ಯು ಹ್ಯಾವ್ ಟು ಓಪನ್ ದ ಅಕೌಂಟ್ಸ್. ನೋಡಿ, ಕ್ಯಾಪಿಟಲ್ ಅಕೌಂಟ್ದಲ್ಲಿ ಏನಾಗುತ್ತೆ, ಇಷ್ಟೇ ಬರ್ತೀವಿ ನಾವು, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸರ್ ಒಂದು ಏನಾರ ಅಮೌಂಟ್, ಹೌದಪ್ಪ, ಏನೋ ಒಂದು ಅಮೌಂಟ್ ಬರೀಬೋದು, ರೈಟ್. ಎಕ್ಸ್ ಎಕ್ಸ್ ಅಂತ ಬರೀತೇನೆ. ಸೊ ಎದಕ್ಕೆ ಸರ್ ನೋಡಿ, ಒಂದು ಮಾತು ನೆನಪಿಕೊಡಿ, ಕ್ರೆಡಿಟ್ ಹೇಳಿದಾಗ ಬಂತು. ಈಗ ನಿಮ್ದು ಏನು ಬ್ಯಾಲೆನ್ಸ್ ಶೀಟ್ ಇರುತ್ತಲ್ಲ, ಏನ್ರಿ, ಏನು ನಿಮ್ಮದು ಬ್ಯಾಲೆನ್ಸ್ ಶೀಟ್ ಇರುತ್ತೆ, ರೈಟ್. ಈಗ ಬ್ಯಾಲೆನ್ಸ್ ಶೀಟ್ದಾಗ ಏನು ಮಾಡ್ತೀವಿ ನಾವು, ಇಲ್ಲಿ ಅಸೆಟ್ಸ್ ಬರಿತೀವಿ. ಇಲ್ಲಿ ಏನಾಗುತ್ತೆ, ಎಸ್ ಯು ಆರ್ ರೈಟ್ ಬಚ್ಚು, ಲಯಬಿಲಿಟಿ ಆಗುತ್ತೆ. ಓಕೆನಾ? ಇಲ್ಲಿ ಅಸೆಟ್ಸ್ ಆಗುತ್ತೆ, ಇಲ್ಲಿ ಲಯಬಿಲಿಟಿ ಆಗುತ್ತೆ, ಆಲ್ ರೈಟ್. ಸೊ ರೂಲ್ಸ್ ಏನಿರುತ್ತೆ, ಆಲ್ ದಿ ಅಸೆಟ್ಸ್, ಏನು ಅಸೆಟ್ಸ್ ಅದಲ್ಲ, ಕ್ರೆಡಿಟ್ ಆಗುತ್ತೆ. ಆಲ್ವೇಸ್ ಗಂಟೆ ಕಟ್ಕೊಂಡಿರೋದು, ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ಆಲ್ ದಿ ಅಸೆಟ್ಸ್ ಇಂದಲ್ಲ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಆಲ್ ದಿ ಸಾರಿ ಆಲ್ ದಿ ಲಯಬಿಲಿಟಿ, ಆಲ್ ದಿ ಲಯಬಿಲಿಟಿ ಅಂತ ಅಲ್ಲ,
ಕ್ರೆಡಿಟ್ ಆಗುತ್ತೆ, ಆಲ್ ದಿ ಅಸೆಟ್ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಈಗ ಕ್ಯಾಪಿಟಲ್ ಬ್ಯಾಲೆನ್ಸ್ ಇದ್ದಾಗ ಎಲ್ಲಿ ಬರ್ತೇವೆ ನಾವು, ಆಲ್ವೇಸ್ ಲಯಬಿಲಿಟೀಸ್ ಬರ್ತೀವಿ. ಲಯಬಿಲಿಟೀಸ್ ಬಂದಿದ್ದ ಕಾರಣ ವಿ ರೈಟ್ ಇಟ್ ಆನ್ ದಿ ರೈಟ್ ಸೈಡ್. ಇದು ಹೇಳ್ಬೋದು ಓಪನಿಂಗ್ ಕ್ಯಾಪಿಟಲ್ ಅಂತ. ಯಾವ ಕ್ಯಾಪಿಟಲ್ ಬಂದು ಓಪನಿಂಗ್ ಕ್ಯಾಪಿಟಲ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಅಂಡರ್ಸ್ಟ್ಯೂಡ್? ಅಂಡರ್ಸ್ಟ್ಯೂಡ್ ಎಸ್ ಆರ್ ನೋ? ಬೇಗ ಬೇಗ ಹೇಳ್ರಿಪ್ಪ, ಅರ್ಥ ಆಗಿದೆ ಬಚ್ಚು? ಮುಂದೆ ಹೋಗೋಣ ನೋಡಿ. ಆಲ್ ದ ಲಯಬಿಲಿಟಿ ಕ್ರೆಡಿಟ್ ಆಗುತ್ತೆ, ಆಲ್ ದಿ ಅಸೆಟ್ ಡೆಬಿಟ್. ಹಿಂಗೆ ಇದು ಲಯಬಿಲಿಟಿ ಅಂದ್ರೆ ಕ್ರೆಡಿಟ್ ಆಗುತ್ತೆ, ಇದು ಅಸೆಟ್ ಅಂದ್ರೆ ಡೆಬಿಟ್ ಆಗುತ್ತೆ. ರೈಟ್, ಮುಂದೆ ಹೋಗೋಣ. ನೀವು ನನಗೆ ಕೂಡ ಬರ್ಕೋಬೇಕಾಗುತ್ತೆ. ಹಾಯ್ ಸ್ನೇಹ, ಮೇಘನಾ, ಓಕೆ. ಒಂದು ಮಾತು ಕರ್ಕೊಡ್ರಿ, ಈ ರೀತಿ ಅಕೌಂಟ್ಸ್ ಕಲಿಸ್ತೀನಿ ಜೀವನದಾಗ. ನಾ ಏನು ಕಲಿಸ್ತೇನಲ್ಲ ನೆನಪಾರ ತೋರಿಸ್ರಿ ನೀವು. ಎಸ್, ನಾಳೆ ನೀವು ನನ್ನ ಕಡೆ ಅಕೌಂಟ್ ಏನು ಕಲಿತಿರಲ್ಲ, ಎಲ್ಲ ಟ್ಯೂಷನ್ ಕ್ಲಾಸ್ ತಗೊಂಡ್ರು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆ ರೀತಿ ನಿಮ್ಮ ಸೀನಿಯರ್ಸ್ಗೆಲ್ಲ, ನಿಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ಕಲಿಸ್ಬೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಲೈಕ್ ಮಾಡಿರಿ, ಡೌನ್ಲೋಡ್ ಮಾಡಿ ಇಟ್ಕೊಡ್ರಿ ನಮ್ಮ ರಿಯೋ ಅಕಾಡೆಮಿ ಆ್ಯಪ್. ಬಿಕಾಸ್ ಬ್ಯಾಚ್ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಸಿಲೆಬಸ್ ಅಪ್ಲಿಕೇಶನಾಗ ಸಿಗುತ್ತೆ. ಪಾಸ್ ಆಗಬೇಕು, ಅಪ್ಲಿಕೇಶನ್ ಆಗಬೇಕು. ರಿಕಾರ್ಡೆಡ್ ಕ್ಲಾಸಸ್ ಬೇಕು, ಎಸ್ ಅಪ್ಲಿಕೇಶನ್ ನೋಟ್ಸ್ ಎಲ್ಲ ಕೊಡ್ತೀವಿ. ಈಗ ಏನು ಸರ್, ಈಗ ಇದು ಇಷ್ಟ ಇರುತ್ತೆ. ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದರಲ್ಲಿ ಫಿಕ್ಸ್ ಕ್ಯಾಪಿಟಲಲ್ಲಿ, ರೈಟ್, ಫಿಕ್ಸ್ ಕ್ಯಾಪಿಟಲಲ್ಲಿ ಅದೇ ರೀತಿ ಸ್ವಲ್ಪ ಕೇಳ್ರಿ. ಅದೇ ರೀತಿ ಅಡ್ಜಸ್ಟ್ಮೆಂಟ್ ಲೈಕ್ ಡ್ರಾಯಿಂಗ್ಸ್, ಪ್ರಾಫಿಟ್ ಆಗಲಿ, ಇಂಟ್ರೆಸ್ಟ್ ಕ್ಯಾಪಿಟಲ್ ಆಗಲಿ, ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಆಗಲಿ, ಸ್ಯಾಲರಿ ಆಗಲಿ, ಎಲ್ಲವನ್ನು ಎಲ್ಲಿ ಕಳಿಸ್ತೇನೋ ಕರೆಂಟ್ ಅಕೌಂಟ್ ಕಳಿಸ್ತೇವೆ. ಸೊ ಕರೆಂಟ್ ಅಕೌಂಟ್ ಕೂಡ ಒಂದು ತೆಗಿಬೇಕಾಗುತ್ತೆ. ಇದಕ್ಕೆ ಅನುರೂಪವಾಗಿ ಅಕಾರ್ಡಿಂಗ್ ಟು ದಿಸ್ ಓನ್ಲಿ ವಿ ಹ್ಯಾವ್ ಟು ಓಪನ್ ಕರೆಂಟ್ ಅಕೌಂಟ್. ಓಕೆನಾ? ಈಗ ಕರೆಂಟ್ ಅಕೌಂಟ್ ಸೇಮ್ ಬರುತ್ತೆ ಸರ್, ಹುಣಪ್ಪ ಸೇಮ್ ಬರುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಬರ್ತವೆ. ಅಂದರೆ ಕ್ಯಾಪಿಟಲ್ ಇರುತ್ತಲ್ಲ, ದಿಸ್ ಕ್ಯಾಪಿಟಲ್ ಇಸ್ ಆಲ್ವೇಸ್ ಏನಿರುತ್ತೆ, ಫಿಕ್ಸ್ ಇರುತ್ತೆ. ಅಚ್ಚು ದಟ್ ಕ್ಯಾಪಿಟಲ್ ಏನಾಗುತ್ತಿಲ್ಲ, ಆಲ್ವೇಸ್ ಫಿಕ್ಸ್ ಇರುತ್ತೆ. ರೈಟ್, ಸೊ ಬರೆದಿಟ್ಕೊಡ್ರಿ ಪೈಲೆ. ಬಿಕಾಸ್ ಏನಾಗುತ್ತಿಲ್ಲ, ದಿಸ್ ಈಸ್ ಈ ಸೆಕೆಂಡ್ ಪಿ ಯು ಸಿದಲ್ಲಿ ನಿಮಗೆ ಇದು ಬಹಳ ಉಪಯೋಗ ಆಗೋ ಚಾನ್ಸಸ್ ಬಹಳ ಇದಾವೆ. ಈ ಕ್ಲಾಸ್ ಎಸ್ಪೆಷಲಿ ರಿಯೋ ಕ್ಲಾಸಲ್ಲಿ ಏನು ಕಲಿತಿರಲ್ಲ, ಯು ವಿಲ್ ನಾಟ್ ಫಾರ್ಗೆಟ್ ಇಟ್, ಪಕ್ಕ. ಓಕೆನಾ? ಹಾಯ್ ಮೇಘನಾ. ಸೊ ಬಚ್ಚ, ಡೆಬಿಟ್ ಇದಾಯಿತು, ಇದಾಯಿತು ಕ್ರೆಡಿಟ್. ಈ ಕ್ರೆಡಿಟ್ ಕರೆಂಟ್ ಅಕೌಂಟ್ ಅಲ್ವಾ? ಸೊ ನೋಡಿ, ಇದು ಕಾಲಮ್ಸ್ ಅದಾವಲ್ರಿ, ಇದು ಪಾರ್ಟ್ನರ್ಸ್ ಕಾಲಮ್ಸ್. ಇವು ಏನ್ರಿ? ಇದು ಪಾರ್ಟ್ನರ್ಸ್ ದ ಕಾಲಮ್. ರೈಟ್, ಸೊ ಕಂಬೈನ್ಡ್ ಕ್ಯಾಪಿಟಲ್ ಅಂತಾರೆ ಅದಕ್ಕೆ, ಕಂಬೈನ್ಡ್ ಕ್ಯಾಪಿಟಲ್ ಅಕೌಂಟ್ ಅಂತಾರೆ. ಸಪ್ರೇಟ್ ಸಪ್ರೇಟ್ ಅಕೌಂಟ್ ತೆಗೆಯೋದು ಬರೀ ಜರುತ್ತಿಲ್ಲ ಈಗ. ಬಿಕಾಸ್ ಅಕೌಂಟ್ನಲ್ಲಿ ನೀವು ಯಾವ ರೀತಿ ಅಡ್ವಾನ್ಸ್ ಇದೆಲ್ಲ ಅದೇ ರೀತಿ ಅಕೌಂಟ್ಸ್ ಕೂಡ ಅಡ್ವಾನ್ಸ್ ಆಗಿದೆ. ಹಳೆ ಕಾಲದಾಗ ಎದು ಬೇರೆ ಅಕೌಂಟ್ ತೆಗೆದಿದ್ವಿ, ಬಿದು ಬೇರೆ ಅಕೌಂಟ್ ಇತ್ತು. ಇವಾಗ ಹಾಗಿಲ್ಲ, ಈಗ ಎಲ್ಲ ಒಂದು ಅಕೌಂಟ್ದಾಗ ನಾವು ಮುಕ್ಸ್ ಮಾಡ್ತೀವಿ. ಬಿಕಾಸ್ ಅಲ್ಲಿ ನಮಗೆ ಎಕ್ಸಾಮ್ದಾಗ ಇದರದ್ದು ಆ ರೀತಿ ಪೇಪರ್ ಕೊಡೋಂಗಿಲ್ಲ, ಪೇಪರ್ ಅಷ್ಟೇ ಇರುತ್ತೆ. ಸೊ ಇದೆಲ್ಲ ಬರ್ಕೊಟ್ರಿಪ್ಪ ಪರ್ಟಿಕ್ಯುಲರ್ಸ್ ಅಂತ. ಇದು ಟೂ ಸೈಡ್, ಇದು ಫೈವ್ ಸೈಡ್. ಓಕೆನಾ? ಓಕೆನಾ ಬಚ್ಚು, ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ಸೊ ಈಗ ಸರ್ ಫಸ್ಟ್ ಏನು ನೋಡ್ರಿ, ಕರೆಂಟ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ರೆ ಬರೀರಿ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ. ರೈಟ್, ಅವರಿಗೆ ಸೇರಬೇಕಾಗಿದ್ದ ಅಮೌಂಟ್ ಇದು. ರೈಟ್, ಓಪನಿಂಗ್ ಬ್ಯಾಲೆನ್ಸ್ ಅಂತಾರೆ ಅದಕ್ಕೆ. ಏನಂತಾರೆ? ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಬೇಕಾದ್ರೆ ಸರ್ ಕ್ರೆಡಿಟ್ ಬರ್ತೈತಿ. ಅದೇ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಡೆಬಿಟ್ ಬರ್ಬೋದು. ಅಂದ್ರೆ ಇದರ ಅರ್ಥ ಏನು ಗೊತ್ತಾ, ಇದು ಏನೇನು ಕ್ರೆಡಿಟ್ ಸಲ ಬರ್ತಿಲ್ಲ, ಇದು ಪಾರ್ಟ್ನರ್ಸ್ಗೆ ನಾವು ಏನು ಅಮೌಂಟ್ ಕೊಡಬೇಕಾಗಿದ್ದಲ್ಲ, ದಾಟ್ ಈಸ್ ದ ಅಮೌಂಟ್ ಇಟ್ ಇಸ್. ರಿಮೆಂಬರ್, ದಾಟ್ ಈಸ್ ದ ಅಮೌಂಟ್ ಇಟ್ ಇಸ್. ಓಕೆನಾ ಬಚ್ಚು? ಈಗ ಆಸ್ ಎ ಟೋಲ್ಡ್, ಈಗ ನೀವು ವೆರಿ ಸೂನ್ ಯು ಸ್ಟಾರ್ಟ್ ದಟ್, ಇಲ್ಲಿ ಬರ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೇನು ಸರ್ ಇದು? ಇದು ನೆನಪಿಟ್ಕೊಡ್ರಿಪ್ಪ, ಇದು ಪ್ರಾಫಿಟ್. ಹಾ, ಇದು ದಿಸ್ ಈಸ್ ಯುವರ್ ಪ್ರಾಫಿಟ್. ಓಕೆ ಓಕೆ. ಅದೇ ರೀತಿ ಏನಾಗುತ್ತೆ, ಸಮ್ಟೈಮ್ಸ್ ಲಾಸ್ ಆದರೆ ನಾವು ಏನು ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಂದ ತೆಗಿತೀವಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ರೈಟ್, ಇದೇನು ಸರ್ ಇದು? ಇದಾಗುತ್ತೆ ಲಾಸ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಬೇಗ ಬೇಗ ಹೇಳ್ರಿಪ್ಪ. ಬರೆದ್ರ? ಸೊ ಪ್ರಾಫಿಟ್ ಆದರೆ ಅಕೌಂಟಲ್ಲಿ ಜಮಾ ಮಾಡ್ತೇವೆ, ದಾಟ್ ಈಸ್ ಆನ್ ದಿ ಕ್ರೆಡಿಟ್ ಸೈಡ್. ಅದೇ ಲಾಸ್ ಆದರೆ ಅಕೌಂಟ್ದಾಗಿನ ತೆಗಿತೇವೆ, ದಾಟ್ ಈಸ್ ಆನ್ ದಿ ಡೆಬಿಟ್ ಸೈಡ್. ರೈಟ್, ಓಕೆನಾ ಬಚ್ಚು? ಬೇಗ 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 ಹೇಳ್ರಿ ಸರ್. ನೆಕ್ಸ್ಟ್ ಏನು, ಪಾರ್ಟ್ನರ್ಸ್ಗೆ ಏನರ ಸ್ಯಾಲ್ರಿ ಕೊಡಬೇಕಾ ಕೇಳ್ರಿ?
ಪಾರ್ಟ್ನರ್ಸ್ಗೆ ಏನಾರ ಸ್ಯಾಲ್ರಿ ಕೊಡ್ಬೇಕಾ? ಇಲ್ಲಿ ಬರಿತೀವಿ ಸ್ಯಾಲ್ರಿ ಟು ದ ಪಾರ್ಟ್ನರ್ಸ್. ಸರ್ ಎದಕ್ಕೆ ಕೊಡ್ತೀವ್ರಿ? ಈಗ ನೋಡ್ರಿ, ಪಾರ್ಟ್ನರ್ಶಿಪ್ ಅಂದಾಗ ಯಾವ್ದಾರ ಪಾರ್ಟ್ನರ್ ಎಕ್ಸ್ಟ್ರಾ ಕೆಲಸ ಮಾಡಿದಾನೆ, ರೈಟ್, ಅವನ ಜವಾಬ್ದಾರಿಕ್ಕಿಂತ, ಅವನ ಲಿಮಿಟ್ಗಿಂತ ಹೊರಗೆ ಹೋಗಿ ಕೆಲಸ ಮಾಡಿದ್ದಾನೆ, ಕಷ್ಟಪಟ್ಟಿದ್ದಾನೆ, ಬಾಬಾ ಅವನಿಗಂತೂ ವೇತನ ಕೊಡಬೇಕಾಗತ್ತೆ. ಅದು ಏರಾಗಿರ್ಬೋದು ಅಥವಾ ಬೀರಾಗ್ಬೋದು, ರೈಟ್. ಅದೇ ರೀತಿ ಪಾರ್ಟ್ನರ್ಸ್ ಏನಾರ ಡ್ರಾಯಿಂಗ್ಸ್ ತೊಗೊಂಡಾರಂದ್ರೆ ನೆನಪಿಟ್ಕೊಡ್ರಿ, ಡ್ರಾಯಿಂಗ್ಸ್, ಈಗ ಡ್ರಾಯಿಂಗ್ಸ್ ಬಗ್ಗೆ ಹೇಳಿದೆ ನಾನು. ಈಗ ಪಾರ್ಟ್ನರ್ಸ್ ಏನಾರ ಡ್ರಾಯಿಂಗ್ಸ್ ತೊಗೊಂಡಾರಂದ್ರೆ ಏನಾಗುತ್ತೆ? ಡೆಬಿಟ್ ಆಗುತ್ತೆ, ಬಿಕಾಸ್ ತೊಗೊಂಡಿದ್ದಾರೆ ವಾಪಸ್ ಕಟ್ಟಬೇಕಾಗತ್ತೆ. ಹೌದಲ್ಲ? ದಾಟ್ ಈಸ್ ವೆರಿ ಸಿಂಪಲ್. ಇದೆಯಲ್ಲೇ ಕಾನ್ಸೆಪ್ಟ್ ಬಹಳ ಈಸಿ ಇದೆ, ಅರ್ಥ ಮಾಡ್ಕೊಡೋದು ಈಸಿ ಮಾಡ್ತೀವಿ, ಬಟ್ ಏನು ಕ್ಲಾಸಿಗೆ ಕರೆಯೋ ತನಕ ಇರಬೇಕಾಗುತ್ತೆ. ಪ್ಲಸ್ ನಿಮ್ಮ ಕ್ಲಾಸ್ದಲ್ಲಿ, ನಿಮ್ಮ ಕಾಲೇಜ್ದಲ್ಲಿ, ನಿಮ್ಮ ಗ್ಯಾಂಗ್ದಲ್ಲಿ, ನಿಮ್ಮ ಗ್ರೂಪ್ದಲ್ಲಿ ಎಲ್ಲರಿಗೆ ನಮ್ಮ ವಿಡಿಯೋನ ಶೇರ್ ಮಾಡು. ಓಕೆನಾ? ಓಕೆನಾ ಬಚ್ಚ? ಸೊ ಈಗ ಡ್ರಾಯಿಂಗ್ಸ್ ಆಯಿತು ಸರ್. ಈಗ ಕ್ಯಾಪಿಟಲ್ ಆದ್ಮ್ಯಾಗೆ, ಈ ಕ್ಯಾಪಿಟಲ್ ಮ್ಯಾಗೆ ಇಂಟ್ರೆಸ್ಟ್ ಏನ್ರ ಇದ್ರೆ ಬಚ್ಚು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದು ಕಳಿಸ್ಕೊಡ್ತೀನಿ, ನೆಕ್ಸ್ಟ್ ಇದ್ರಮ್ಯಾಗೆ ಬರ್ತವೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾರ್ಟ್ನರ್ಸ್ಗೆ ಏನ್ರ ಬಡ್ಡಿ ಕಟ್ಟಬೇಕಾ? ಹೌದಪ್ಪ, ಬಡ್ಡಿ ಕೊಡ್ಬೇಕಾ? ಹೌದು. ಡ್ರಾಯಿಂಗ್ಸ್ ಗೊತ್ತಾಗಿದೆ ನಿಮಗೆ, ಯು ನೋ ಡ್ರಾಯಿಂಗ್ಸ್, ರೈಟ್. ಈ ಡ್ರಾಯಿಂಗ್ಸ್ ಮೇಲೆ ನೆನಪಿಟ್ಕೊಡ್ರಿ, ಈ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಏನ್ರ ಚಾರ್ಜ್ ಮಾಡ್ತಾ ಇದ್ದಾರೆ. ಹೌದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಬರ್ಕೋತಾ ಇದ್ದೀರಾ? ಯು ಆ ಗೈಸ್ ಆರ್ ಕಾಪಿಂಗ್ ಇಟ್, ರೈಟ್? ಬರ್ಕೋತಾ ಇದ್ದೀರಾ? ಲೈಕ್ ಮಾಡ್ರಿ ವಿಡಿಯೋನ, ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಅರ್ಥ ಆಗಿದೆ ಬಚ್ಚು? ಅರ್ಥ ಆದ್ರೆ ಎಲ್ರು ಹೆಸರಿ ನೋಡ್ರಿ. ಪಾರ್ಟ್ನರ್ಗೆ ಯಾವುದೇ ತರದ ಬ್ಯಾಲೆನ್ಸ್, ದುಡ್ಡು, ಮನಿ, ಪೈಸಾ ಸೇರ್ಬೇಕಾ, ಕೊಡ್ಬೇಕಾ? ಕ್ರೆಡಿಟ್ ಮಾಡ್ರಿ ಅವ್ರ ಕಡೆ ಇಂತರ. ಯಾರ ಕಡೆ ಇಂತರ? ಪಾರ್ಟ್ನರ್ಸ್ ಕಡೆ ಇಂತರ. ದುಡ್ಡು, ಹಣ, ಮನಿ ತಗೋಬೇಕಾ? ಡೆಬಿಟ್ ಮಾಡ್ರಿ. ವೆರಿ ಸಿಂಪಲ್. ಇದಕ್ಕಂತೇವೆ ನಾವು ಫ್ಲಕ್ಚುಯೇಟಿಂಗ್ ಮನಿ, ಫಿಕ್ಸ್ ಅಂತೇವಿ. ಫಿಕ್ಸ್ ಅಲ್ಲಿ ಏನಾಗುತ್ತೆ ಸರ್? ಏನಿಲ್ಲಪ್ಪ, ಇದನ್ನ ನಾವು ಕ್ಲೋಸ್ ಮಾಡ್ತೇವೆ. ಹೇಗೆ? ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದಿಸ್. ಏನ್ ಮಾಡ್ತೀವಿ? ಕ್ಲೋಸ್ ಮಾಡ್ತೀವಿ. ನಿಮಗೆ ಫಸ್ಟ್ ಇದು ಟೋಟಲ್ ಮಾಡ್ತೀವಿ, ರೈಟ್? ಟೋಟಲ್ ಮಾಡ್ತೀವಿ, ತಗೊಂಡ್ಬರ್ತೀವಿ ತಗ ಬಾಜು, ಬ್ರಿಂಗ್ ಇಟ್ ಬಾಜು. ಹೌದಪ್ಪ, ತಗೊಂಡ್ಬಾ ತಗ ಬಾಜು. ಇದ್ರಾಗ ಮೈನಸ್ ಮಾಡ್ರಿ. ಸೊ ಯು ವಿಲ್ ಗೆಟ್ ಸಮಥಿಂಗ್ ಕಾಲ್ಡ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ರೈಟ್? ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಓಕೆ, ಓಕೆ. ಸೊ ಇದೇನಾಗುತ್ತೆ? ಫಿಕ್ಸ್ ಇರುತ್ತದು, ಬಿಕಾಸ್ ಕ್ಯಾಪಿಟಲ್ ಯಾವತ್ತು ಇಲ್ಲೇ ಫಿಕ್ಸ್ ಇರುತ್ತೆ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ದಟ್ ಜಸ್ಟ್ ಟೋಟಲ್ ದಿಸ್, ಬ್ರಿಂಗ್ ಇಟ್ ಹಿಯರ್. ಇದರಲ್ಲಿ ಸ್ಟಾಟಿಸ್ಟಿಕ್ ಯಾರದಿದೆ ಪ್ಲೀಸ್ ರಿಪ್ಲೈ ಮಾಡ್ರಿ, ರಿಪ್ಲೈ ಮಾಡ್ರಿ. ಸ್ಟಾಟಿಸ್ಟಿಕ್ ಯಾರದಿದೆ ಅಂತ, ಸ್ಟಾಟಿಸ್ಟಿಕ್. ಮತ್ತೆ ನಿಮ್ಗೆ ಸಬ್ಜೆಕ್ಟ್ ಹೇಳ್ಬಿಡ್ರಿ, ನಿಮ್ದು ಯಾವ್ಯಾವ ಅಕೌಂಟ್ಸ್ ಇದೆಯಾ? ಇದೇ ಇದೆ, ಕಾಮರ್ಸ್ ಬಗ್ಗೆ, ಇಂಗ್ಲೀಷ್ ಅಂತ ಇದೇ ಇರುತ್ತೆ. ಸ್ಟಾಟಿಸ್ಟಿಕ್ ಇದೆ, ಎಕನಾಮಿಕ್ಸ್ ಇದೆ, ಬಿಸ್ನೆಸ್ ಇದೆ. ಸ್ಟಾರ್ಟ್, ಸ್ಟಾರ್ಟ್ ನೌ ಬಚ್ಚು. ಹೌದಪ್ಪ, ಕಮೆಂಟ್ ಮಾಡಿರಿ ಸರ್ ನನಗೆ ಸ್ಟಾಟಿಸ್ಟಿಕ್ ಇದೆ ಕಳಿಸ್ರಿಪ್ಪ ಅಂತ. ಮತ್ತೆ ಡೌನ್ಲೋಡ್ ಮಾಡಿಕೊಡ್ಬೋದ್ರಿ. ವಿ ಆರ್ ಚಾರ್ಜಿಂಗ್ ವೆರಿ ಲೆಸ್ ಫೀಸ್, ಬಟ್ ಡೆಫಿನೆಟ್ಲಿ ಬಚ್ಚು ವಿ ವಿಲ್ ಮೇಕ್ ಶೋರ್ ದಟ್ ಯು ವಿಲ್ ಬಿ ಟಾಪರ್ ಇನ್ ಯುವರ್ ಸ್ಕೂಲ್, ಯುವರ್ ಡಿಸ್ಟ್ರಿಕ್ಟ್, ಆ್ಯಂಡ್ 100% ಐ ಮೇಕ್ ಶೋರ್ ದಟ್ ಯು ವಿಲ್ ಗೆಟ್ ಟಾಪರ್ ಇನ್ ಯುವರ್ ಕಾಲೇಜ್, ರೈಟ್ ಬಚ್ಚು? ಅವ್ರ ಲೆಗಸಿ ಇದೆ, ಸೆಕೆಂಡ್ ಪಿ ಯು ಸಿಗೆ ನಾವು ಕಲಿಸ್ಲಿಕ್ಕೆ ಕಲಿಸ್ತಾ ಇದ್ದೀವಿ. 10-15 ಇಯರ್ಸ್ ಆಗಲಿಕ್ಕೆ ಬಂತು, ಕ್ಯಾರಿ ಡೌನ್. ನಂದು ಸ್ಟೂಡೆಂಟ್ಸ್ ಈ ಕರ್ನಾಟಕದಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಸಿ ಎ ಫೈನಲ್ದಾಗ ಇದ್ದಾರೆ, ಎಮ್ ಬಿ ಎ ಮಾಡಿ ಜಾಬ್ ಮಾಡ್ತಿದ್ದಾರೆ. ಆ್ಯಂಡ್ ಕಾನ್ಸೆಪ್ಟ್ ಈ ರೀತಿ ಕಲಿಸಿದ್ದೇನೆ ಅವ್ರಿಗೆ 110%. ಇವಾಗಲೂ ಕೂಡ ಅವ್ರು ನೆನಪಡ್ತಾರೆ, ಯಾರಿಗೆ ಸೆಕೆಂಡ್ ಪಿ ಯು ಸಿ ಕೋಚಿಂಗ್ ಬೇಕಾ, ರಿಯೋ ಕ್ಲಾಸಸ್ ಅಂತ ಹೇಳ್ತಾರೆ. ಸೊ ಗೈಸ್, ಡೌನ್ ಮಾಡಿ ಇಟ್ಕೊಳ್ರಿಪ್ಪ. ಓಕೆನಾ? ಮುಂದೆ ಹೋಗೋಣ ಬಚ್ಚೋ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ, ಅರ್ಥ ಆಗಿದೆ ಬಚ್ಚೋ? ಎಸ್ ಅಂತ ಹೇಳಬೇಕು ಈಗ. ಎವ್ರಿ ಒನ್ ಸೇ ಎಸ್ ಸರ್. ಈಗ ಇದಾಯ್ತು ಫಿಕ್ಸ್ ಕ್ಯಾಪಿಟಲ್, ರೈಟ್? ಫಿಕ್ಸ್ ಕ್ಯಾಪಿಟಲ್ ಇದೆ. ಈಗ ನೆಕ್ಸ್ಟ್ ಏನ್ ಸರ್? ಈಗ ಫ್ಲಕ್ಚುಯೇಟಿಂಗ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಂದ್ರೆ ಏನಾಗತ್ತೆ? ಇಲ್ಲಿ ಎಲ್ಲ ಗ್ರಿಮಿಟ್ ಆಗಿಬಿಡುತ್ತಪ್ಪ. ಹೌದು, ಇಟ್ ಹ್ಯಾಸ್ ಆಲ್ ದಿ ಅಡ್ಜಸ್ಟ್ಮೆಂಟ್. ಅಂದ್ರೆ ಏನು? ಈಗ ಏನ್ ನಾವು ಕ್ಯಾಪಿಟಲ್ ತೆಗೆದಿವಲ್ಲ, ವೆರಿ ಸಿಂಪಲ್, ನೆನಪಿಟ್ಕೊಡ್ರಿ. ಏನ್ ನಾವು ಕ್ಯಾಪಿಟಲ್ ಅಕೌಂಟ್ ತೆಗೆದಿವಲ್ಲ, ಇಲ್ಲಿ ನೋಡ್ರಿ, ಒಂದು ಮಾತು ನೆನಪಿಟ್ಕೊಡ್ರಿ, ಒಂದು ಮಾತು ನೆನಪಿಟ್ಕೊಡ್ರಿ. ಈಗ ಇದಂತೂ ಫ್ಲೆಕ್ಸ್ ಫಿಕ್ಸ್ ಕ್ಯಾಪಿಟಲ್ ಆಯ್ತು. ಬಟ್ ನೋಡಿ, ಫ್ಲಕ್ಚುಯೇಟಿಂಗ್
ಮತ್ತು ಫಿಕ್ಸ್ ಕ್ಯಾಪಿಟಲ್ ಏನ್ ಸರ್ ಡಿಫ್ರೆನ್ಸ್? ಇಲ್ಲಿ ಕ್ಯಾಪಿಟಲ್ ಇದೆಯಲ್ಲ ಫಿಕ್ಸ್ ಇರುತ್ತೆ, ಬಂಡವಾಳ ಏನಿದೆ ಫಿಕ್ಸ್ ಇರುತ್ತೆ. ರೈಟ್, ಆಲ್ ದಿ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ನಾವು ಕರೆಂಟ್ ಅಕೌಂಟ್ ಅಲ್ಲಿ ತೆಗಿತೀವಿ. ಓಕೆ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಕರೆಂಟ್ ಅಕೌಂಟ್ ತೆಗಿತೀವಿ, ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ರಾಗ ಬರ್ತವೆ. ಕ್ಯಾಪಿಟಲ್ ಎಷ್ಟೇ ಇರ್ತಲ್ಲ ಅಷ್ಟೇ ಇರುತ್ತೆ. ಏನು ಪಾರ್ಟ್ನರ್ಸ್ ಬರುವಾಗ ಕ್ಯಾಪಿಟಲ್ ತಂದಿದ್ದಾರೆ ಅಷ್ಟೇ ಇರುತ್ತೆ. ಬಟ್ ಎಲ್ಲ ಅಡ್ಜಸ್ಟ್ಮೆಂಟ್ ಲೈಕ್ ಪ್ರಾಫಿಟ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಎಲ್ಲ ಏನು ಮಾಡ್ತೀವಿ ನಾವು ಕರೆಂಟ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಬಟ್ ಬಚ್ಚೋ ಫ್ಲಕ್ಚುವೇಟಿಂಗ್ ದಾಗ ಇಲ್ಲಿ ಒಂದೇ ಒಂದು ಅಕೌಂಟ್ ಇರ್ತೈತಿ, ಇಲ್ಲಿ ಒಂದೇ ಒಂದು ಅಕೌಂಟ್ ಇರ್ತೈತಿ. ಯಾವುದು ಸರ್? ಕ್ಯಾಪಿಟಲ್ ಅಕೌಂಟ್. ಈಗ ಫ್ಲಕ್ಚುವೇಟಿಂಗ್ ಅರ್ಥ ಏನಂದ್ರೆ ಇದು ಬದಲಾವಣೆ ಅಕೌಂಟ್ ಹೋಗುತ್ತೆ, ಅದು ಫ್ಲಕ್ಚುಯೇಟ್ ಅಕೌಂಟ್ ಹೋಗುತ್ತೆ. ಬಟ್ ಇಲ್ಲಿ ಕ್ಯಾಪಿಟಲ್ ಇದೆಯಲ್ಲ ಇದು ಫಿಕ್ಸ್ ಇರುತ್ತೆ, ಇಸ್ ಫಿಕ್ಸ್ಡ್, ಆಲ್ವೇಸ್ ಫಿಕ್ಸ್ ಇರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ನಾವು ಫಿಕ್ಸ್ ಕ್ಯಾಪಿಟಲ್ ಮತ್ತೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಂತ. ಅರ್ಥ ಆಗಿದೆಯಾ? ಫ್ಲಕ್ಚುಯೇಟ್ ಅಂದ್ರೆ ಬದಲಾವಣೆ ಆಗೋದು, ಫ್ಲಕ್ಚುಯೇಟ್ ಮ್ಯಾಗ ಹೋಗುತ್ತೆ, ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ 1 ಲಕ್ಷ ಇತ್ತು, ಇವಾಗ 10 ಲಕ್ಷ ಆಗಿದೆ. ರೈಟ್, ಅಥವಾ 5 ಲಕ್ಷ ಇತ್ತು, 2 ಲಕ್ಷ ಆಗಿದೆ. ಸೊ ಮೇ ಬಿ ಚೇಂಜ್ ಆಗ್ಬೋದು. ಈಗ ನೋಡ್ರಿ, 10 ಲಕ್ಷ ರೂಪಾಯಿ ಬಿಸ್ನೆಸ್ ಆಗಿದ್ದಾರೆ, ಈಗ ಪ್ರಾಫಿಟ್ ಆಯಿತು 5 ಲಕ್ಷ ರೂಪಾಯಿ, ಪ್ರಾಫಿಟ್ ಪ್ಲಸ್ ಆಯ್ತಲ್ಲ, ಜಾಸ್ತಿ ಆಯಿತು, ಲಾಸ್ ಆತಪ್ಪ 2000, ಓಹೋ ಏನಾಗುತ್ತದು 8 ಲಕ್ಷ ಆಗುತ್ತೆ, ಕಡಿಮೆ ಆಯಿತು. ಸೊ ಇದಕ್ಕೆ ಫ್ಲಕ್ಚುಯೇಟಿಂಗ್ ಅಂದರೆ ಬದಲಾವಣೆ ಆಗ್ತಾ ಇರುತ್ತೆ. ರೈಟ್, ಬದಲಾವಣೆ ಏನಾಗುತ್ತೆ, ಯು ಕ್ಯಾನ್ ಸಿ ದ ಚೇಂಜಸ್ ಹಿಯರ್. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಬಚ್ಚು, ನಾವು 2 ಅಕೌಂಟ್ ತೆಗಿಲ್ಲ. ಯಾವ ರೀತಿ ನಾನು ಇಲ್ಲಿ 2 ಅಕೌಂಟ್ ತೆಗ್ದಿನಲ್ಲ, ಯಾವ ರೀತಿ ನಾನು ಇಲ್ಲಿ 2 ಅಕೌಂಟ್ ತೆಗ್ದಿನಲ್ಲ, ಇಲ್ಲಿ ಹಂಗಿರಂಗಿಲ್ಲ. ಇಲ್ಲಿ ಇಲ್ಲಿ ಹೆಂಗಿರುತ್ತೆ, ಒಂದೇ ಅಕೌಂಟ್ ಇರ್ತಿ, ಇದೆಲ್ಲ ಅಡ್ಜಸ್ಟ್ಮೆಂಟ ಕೂಡಿಸ್ಬಿಡ್ತೇನೆ ನಾನು. ಸರ್ ಹೆಂಗ್ರಿಪ್ಪ? ಕೇಳ್ರಿ, ಕೇಳಲೆ. ಸೊ ಬಚ್ಚೋ ಇದನ್ನ ತಗೊಂಡಿಲ್ಲ, ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್, ಕ್ಯಾಪಿಟಲ್ ಅಕೌಂಟ್ ಆಫ್ ದಿ ಪಾರ್ಟ್ನರ್. ಇಲ್ಲಿ ಬಚ್ಚೋ ದಿಸ್ ಇಸ್ ಯುವರ್ ಪರ್ಟಿಕ್ಯುಲರ್ಸ್ ಎ ಬಿ ಎ ಆ್ಯಂಡ್ ಬಿ ಕ್ರೆಡಿಟ್ ಸೈಡ್ ಆ್ಯಂಡ್ ದಿಸ್ ಇಸ್ ಯುವರ್ ಡೆಬಿಟ್ ಸೈಡ್. ಓಕೆನಾ? ಓಕೆನಾ? ರೈಟ್. ಸೊ ಏನಾಗುತ್ತೆ ಸರ್, ಆಬ್ವಿಯಸ್ಲಿ ಕ್ಯಾಪಿಟಲ್ ಇರುತ್ತಲ್ಲ ಓಪನಿಂಗ್ ಕ್ಯಾಪಿಟಲ್, ಇಲ್ಲಿ ಬರ್ತೀವಿ ಬೈ ಬ್ಯಾಲೆನ್ಸ್ ಬ್ರೋಡೌನ್ ಅಂತ. ರೈಟ್, ಬೈ ಬ್ಯಾಲೆನ್ಸ್ ಬ್ರೋಡೌನ್ ಅಂತ ಇಲ್ಲಿ ಬರ್ತೀವಿ. ಪ್ಲಸ್ ಏನರ ಪ್ರಾಫಿಟ್ ಆದರೆ ಸಪ್ರೇಟ್ ಅಕೌಂಟ್ ತೆಗಿಲ್ಲ ನಾವು, ವಿ ಆರ್ ನಾಟ್ ಗೋಯಿಂಗ್ ಟು ಸಪ್ರೇಟ್ ಅಕೌಂಟ್. ಏನು ಮಾಡ್ಬೇಕು ಸರ್, ಇಲ್ಲೇ ಬರ್ತೀವಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರೈಟ್, ಇದೇ ರೀತಿ, ಇದೇ ರೀತಿ ಬಚ್ಚೋ ಏನರ ಕಮಿಷನ್ ಇದ್ರೆ, ಕಮಿಷನು ಸ್ಯಾಲ್ರಿನೋ ಏನರ ಕೊಡಬೇಕಾ ಹೂನಪ್ಪ ಕೊಡಬೇಕು, ಡೈರೆಕ್ಟ್ ಮಾಡ್ತೀವಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಜಮಾ ಮಾಡ್ಬಿಡ್ತೀವಿ. ಓಕೆನಾ? ಅದೇ ಸರ್ ಲಾಸ್ ಆಗಿತಿ, ಲಾಸ್ ಆದ್ರೆ ನೋಡಪ್ಪ ಇಲ್ಲಿ ಬರ್ಕೋಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದಟ್ ಈಸ್ ಲಾಸ್. ಈಗ ಸೆಕೆಂಡ್ ಪೀಸ್ದಾಗ ಯಾವ್ದು ಇದ್ರಿಪ್ಪ, ಸೆಕೆಂಡ್ ಪೀಸ್ದಾಗ ಇದೇ ಇತ್ತು ನಿಮಗೆ 100% ಇದೇ ಇದೆ, ಇದು ನೆನಪಿಟ್ಕೋದನ್ನು. ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಬಚ್ಚೋ. ಈಗ ನೆಕ್ಸ್ಟ್ ಏನು ಸರ್, ನೆಕ್ಸ್ಟ್ ನೋಡಪ್ಪ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ಬರ್ಕೊಡ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ರೈಟ್, ದಟ್ ಶುಡ್ ಬಿ ಎಂಟರ್ಡ್ ಹಿಯರ್. ಓಕೆ, ಈಗ ಡ್ರಾಯಿಂಗ್ಸ್ ಇದ್ರೆ ಇಲ್ಲಿ ಬರ್ತೀವಿ ಡ್ರಾಯಿಂಗ್ಸ್ ಅಂತ, ಡೆಬಿಟ್ ಸೈಡ್ ಆಗುತ್ತೆ. ಬಿಕಾಸ್ ಆಲ್ ನೋಡಿ ಅದೇ ಹೇಳ್ದಲ್ಲ, ಏನು ಅಮೌಂಟ್ ಅವರಿಗೆ ಸೇರಬೇಕಾಗಿದೆಯಲ್ಲ ನಾವು ಕ್ರೆಡಿಟ್ ಮಾಡ್ತೀವಿ, ಏನು ಅಮೌಂಟ್ ಅವಂಗೆ ತಗೋಬೇಕಲ್ಲ ಡೆಬಿಟ್ ಮಾಡ್ತೀವಿ. ರೈಟ್, ಅದೇ ರೀತಿ ಬಚ್ಚೋ ಟೂ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ರೈಟ್, ಸೊ ಇಷ್ಟೇ ಬಸ್, ಇಷ್ಟೇ ಇರುತ್ತೆ, ಇದಕ್ಕೆ ಜಾಸ್ತಿ ಇರಂಗಿಲ್ಲ. ಸೊ ಇವಾಗ ಇವಾಗ ಏನು ಸರ್, ಇವಾಗ ಟೋಟಲ್ ಮಾಡ್ರಿ. ರೈಟ್, ಟೋಟಲ್ ಮಾಡ್ತೀವಿ, ಬ್ರಿಂಗ್ ಇಟ್ ಹಿಯರ್. ರೈಟ್, ಮೈನಸ್ ಮಾಡ್ತೀವಿ. ಸೊ ಬಚ್ಚೋ ಇದೇನಾಗುತ್ತೆ, ಅವ್ರದ್ದು ಬ್ಯಾಲೆನ್ಸ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದೆ ಇದು. ಇದಕ್ಕೆ ಸರ್ ನೋಡಿ, ಅಡ್ಮಿಷನ್ ಆಗಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಡಿಸೊಲ್ಯೂಷನ್ ಆಗಿರ್ಬೋದು. ಏನಾಯ್ತು, ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್, ಡಿಸೊಲ್ಯೂಷನ್, 4 ಚಾಪ್ಟರ್ ಮುಂದೆ ಬರ್ತಾವೆ. ಅವಾಗ ನಾವು ಇದನ್ನೇ ರಿಪೀಟ್ ಮಾಡ್ಕೊಂತ ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ಒಂದು ಕ್ಯಾಪಿಟಲ್ ಇರುತ್ತೆ, ಕೊನೆಯದಾಗಿ ಒಂದು ಕ್ಯಾಪಿಟಲ್ ಬೇರೆ ಇರ್ತದೆ. ರೈಟ್, ಸೊ ಇದಾಯ್ತಪ್ಪ ಇದು
ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಕ್ಯಾಪಿಟಲ್ ಆದಿ ಪಾರ್ಟ್ನರ್ ಏನಾಗುತ್ತೆ, ಚೇಂಜ್ ಆಕೊಂತ ಹೋಗುತ್ತೆ, ಫ್ಲಕ್ಚುಯೇಟ್ ಆಕೊಂತ ಹೋಗುತ್ತೆ. ಅಂದ್ರೇನ್ರಿ, ಬದಲಾವಣೆ ಆಕೊಂತ ಹೋಗುತ್ತೆ. ಇಟ್ಸ್ ಕೀಪ್ ಆನ್ ಚೇಂಜಿಂಗ್, ರೈಟ್? ಸೊ ಫ್ರಮ್ ಇಯರ್ ಟು ಇಯರ್, ಇಯರ್ ಬೈ ಇಯರ್ ಏನಾಗುತ್ತೆ, ಬೈ ಡಿಫಾಲ್ಟ್ ಚೇಂಜ್ ಆಗುತ್ತೆ. ಆಲ್ ದಿ ಅಡ್ಜಸ್ಟ್ಮೆಂಟ್ ಸಚ್ ಆಸ್ ಡ್ರಾಯಿಂಗ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಎಲ್ಲ ಏನಾಗ್ತಾ ಬಚ್ಚೋ ಇಲ್ಲಿ ಒಂದು ಅಕೌಂಟ್ ಆಗಿಬಿಡ್ತೀವಿ. ಅರ್ಥ ಆಗಿದೆಯಾ? ಅರ್ಥ ಆದ್ರೆ ಎಸ್ ಅಂತ ಬರೀರಿ ಬಿಗ್ ಬಿಗ. ಸೇ ಎಸ್ ಸರ್, ಅಂಡರ್ಸ್ಟುಡ್ ಸರ್ ಅಂತ. ಬಿಕಾಸ್ ಯುವರ್ ಆನ್ಸರ್ ಈಸ್, ಯುವರ್ ರಿಸ್ಪಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ನಾನು ಇಟ್ಟು ಕೊಡಿ ಪಾಯ್ದು ಆ್ಯಂಡ್ ಡೆಫಿನೆಟ್ಲಿ ಬಚ್ಚೋ ಹೋಗ್ತಾ ಹೋಗ್ತಾ ಏನು ಮಾಡ್ತೀನಿ ನಾನು, ಐ ವಿಲ್ ಮೇಕ್ ಶೋರ್ ದಟ್ ಯು ವಿಲ್ ಲರ್ನ್ ಅಕೌಂಟ್ಸ್ ಕಂಪ್ಲೀಟ್ಲಿ. ರಿಯೋ ಅಕಾಡೆಮಿ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿದೆ, ಪ್ಲೇ ಸ್ಟೋರ್ದಾಗೂ ಇದೆ, ಐಫೋನ್ದಾಗೂ ಇದೆ, ಫೀಸು ಕೂಡ ಕಡಿಮೆ ಇದೆ. ಅಕೌಂಟ್ಸ್, ಸ್ಟಾಟಿಸ್ಟಿಕ್, ಬಿಸ್ನೆಸ್, ಎಕನಾಮಿಕ್ಸ್, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಎಲ್ಲವನ್ನು ಸಿಸ್ಟಮೆಟಿಕಾಗಿ ಡಿಟೇಲ್ ಆಗಿ ಕಲಿಸ್ತಾ ಇದ್ದೀವಿ ಸೆಕೆಂಡ್ ಪಿಯುಸಿಗೆ ಈ ವರ್ಷ. ಹೌದಪ್ಪ, 2024-25 ಎಕ್ಸಾಮ್ಸ್ಗೆ ರಿಯೋ ಅಕಾಡೆಮಿ ಇಟ್ಸ್ ಗೋಯಿಂಗ್ ಟು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಗೆಟ್ ರೆಡಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ನೋಟ್ಸ್ ನಾನು ಕಳಿಸಿದ್ದೀನಿ, ರೈಟ್? ಸೊ ಈಗ ನಾಳೆ ಏನು ಕಳಿಸ್ತೀನಿ ಸರ್ ನೋಡಿ, ನಾಳೆಯಿಂದ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಲಿ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಆಗಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಸ್ಯಾಲ್ರಿ ಕಮಿಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಅಂದ್ರೆ ಏನಾಗುತ್ತೆ, ಪ್ರಾಫಿಟ್ ಆಫ್ ಅಪ್ರೋಪ್ರೇಷನ್ ಅಕೌಂಟ್ ಎಲ್ಲವನ್ನು ಕಲಿಸ್ತೀನಿ. ಓಕೆನಾ? ಲೈಕ್ ಮಾಡಿದ್ರೆ ವಿಡಿಯೋನ, ಶೇರ್ ಮಾಡ್ತಾ ಇದ್ರಲ್ಲ ಎಲ್ಲ ಫ್ರೆಂಡ್ಸಿಗೆ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಸೊ ನೋಡ್ರಿ, ಒಂದು ಮಾತು ನೆನಪಿಟ್ಟು ಕೊಡ್ರಿಪ್ಪ, ಗಂಟು ಕಟ್ಕೊಡ್ರಿ. ಈ ರೀತಿ ಕಲಿಸ್ತೇನೆ, ಕಲಿಸಿ ನೆನಪಾರ್ ತೋರಿಸ್ರಿ ನೀವು, ಹೌದಂತೇನೆ, ಅಷ್ಟು ಪಕ್ಕಾ ಮಾಡ್ತೀನಿ, ರೈಟ್? ನಾಳೆ ಸಿ ಎ ಮಾಡಬೇಕಾ, ಸಿ ಎಸ್ ಮಾಡಬೇಕಾ, ಸಿ ಎಂ ಎ ಮಾಡಬೇಕಾ, ನಾವು ಅದೇವಿ. ಬಿ ಕಾಮ್ ಮಾಡಬೇಕಾ, ನಾವು ಅದೇವಿ. ಎಮ್ ಬಿ ಎಗೂ ನಾವು ಕ್ಲಾಸ್ ತಗೋತಾ ಇದ್ದೀವಿ, ಎಮ್ ಸಿ ಎಗೂ ಕ್ಲಾಸ್ ತಗೋತೀವಿ, ಬಿ ಬಿ ಎ, ಬಿ ಸಿ ಎ, ಕಾಮರ್ಸ್ ಕರ್ನಾಟಕದಲ್ಲಿ ಇದೇಪ್ಪ ಅಂದರೆ ರಿಯೋ ಕ್ಲಾಸಸ್, ರಿಯೋ ಅಕಾಡೆಮಿ. ಸೊ ಅದಕ್ಕೆ ಡೌನ್ಲೋಡ್ ಮಾಡಿ ಇಟ್ಕೊಡ್ರಿ ಅಪ್ಲಿಕೇಶನ್, ನೀವು ನೆನಪು ಮಾಡ್ತೀರಿ ನಮಗೆ. ಬಿಕಾಸ್ ವಿ ಆರ್ ಚಾರ್ಜಿಂಗ್ ವೆರಿ ಲೆಸ್ ಫೀಸ್, ಬಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತೀವಿ. ಹೊರಗಡೆ 5,000 ರೂಪಾಯಿ ಸಬ್ಬಿಟ್ಟು ಹೋದರೆ ವಿ ಆರ್ ಚಾರ್ಜಿಂಗ್ ಹಾರ್ಡ್ಲಿ 1,000 ರುಪೀಸ್, 1,500 ರುಪೀಸ್ ಅಷ್ಟೇ, ರೈಟ್? ಏನಾಗಿಪ್ಪ, ಥ್ಯಾಂಕ್ ಯು ಬಚ್ಚೋ, ಬಾಯ್.